ನಮಸ್ಕಾರ ಸ್ನೇಹಿತರೆ ಪ್ರತಿಯೊಂದು ದೇವರಿಗೂ ಅದರದೇ ಆದ ವಿಶೇಷವಾದ ಆಯುಧಗಳಿರುತ್ತವೆ ಅದೇ ರೀತಿಯಾಗಿ ವಿಷ್ಣುವಿಗೂ ಕೂಡ ಸುದರ್ಶನ ಚಕ್ರವು ಬಹಳ ಶಕ್ತಿಶಾಲಿಯಾದ ವಿಶೇಷವಾದ ಆಯುಧವಾಗಿದೆ ವಿಷ್ಣುವಿನ ಕೈಗೆ ಸುದರ್ಶನ ಚಕ್ರ ಹೇಗೆ ಬಂತು ಇದರ ಬಗ್ಗೆ ಪುರಾಣಗಳು ಏನು ಹೇಳುತ್ತವೆ ಎಂದು ನೋಡೋಣ ವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ನೀಡಿದ್ದು ಶಿವ ಅಂದರೆ ಸುದರ್ಶನ ಚಕ್ರ ಸೃಷ್ಟಿ ಶಿವನಿಂದ ಆಗಿದ್ದು ಇದರ ಬಗ್ಗೆ ಶಿವಪುರಾಣದಲ್ಲಿ ಒಂದು ಕಥೆ ಇದೆ ಭೂಮಿಯಲ್ಲಿ ರಾಕ್ಷಸರ ಹಾವಳಿ ಹೆಚ್ಚಾದಾಗ ಅವರ ಪ್ರಭಾವ ಹೆಚ್ಚಾದಾಗ ಮತ್ತು ರಾಕ್ಷಸರು ಸ್ವರ್ಗವನ್ನು ಆಕ್ರಮಿಸಿಕೊಂಡಾಗ ದೇವತೆಗಳೆಲ್ಲರೂ ವಿಷ್ಣುವಿನ ಮೊರೆ ಹೋಗುತ್ತಾರೆ ರಾಕ್ಷಸರಿಂದ ನಮ್ಮನ್ನು ರಕ್ಷಿಸುವಂತೆ ವಿಷ್ಣುವನ್ನು ಪ್ರಾರ್ಥಿಸುತ್ತಾರೆ ವಿಷ್ಣುವಿನ ಬಳಿ ರಾಕ್ಷಸರನ್ನು ಸೋಲಿಸುವಂತೆ ಆಯುಧವನ್ನು ಹುಡುಕಿದರು ಆಗ ವಿಷ್ಣುವು ಮಹಾ ಆಯುಧಕ್ಕಾಗಿ ಶಿವನ ಬಳಿ ಬಂದು ಅಂದರೆ ಕೈಲಾಸಕ್ಕೆ ಬಂದು ಶಿವನನ್ನು ಪೂಜಿಸಲು ಆರಂಭಿಸುತ್ತಾರೆ ಈ ಪೂಜೆಯಲ್ಲಿ ವಿಷ್ಣುವು ಸಾವಿರ ಕಮಲದಿಂದ ಶಿವನ ಸ್ಮರಣೆಯನ್ನು ಮಾಡಿಕೊಂಡು ಪೂಜೆಯಲ್ಲಿ ಮಗ್ನರಾಗಿದ್ದರು ಆಗ ಶಿವನು ಒಂದು ಕಮಲದ ಹೂವನ್ನು ಮರೆಮಾಚುತ್ತಾರೆ ಪೂಜೆಯಲ್ಲಿ ತಲ್ಲೀನನಾದ ವಿಷ್ಣುವಿಗೆ ಒಂದು ಕಮಲದ ಹೂ ಕಣ್ಮರೆಯಾದ ವಿಷಯ ತಿಳಿಯಲಿಲ್ಲ ಕಡೆಗೆ ಹೂ ಸಿಗದ ಹಿನ್ನೆಲೆ ವಿಷ್ಣು ಶಿವನಿಗೆ ತನ್ನ ಕಣ್ಣನ್ನು ಅರ್ಪಿಸಿ ಸಾವಿರ ಮಂತ್ರಗಳ ಪೂಜೆಯನ್ನು ಪೂರೈಸುತ್ತಾನೆ ಆಗ ಶಿವನು ವಿಷ್ಣುವಿನ ಭಕ್ತಿಗೆ ಮೆಚ್ಚಿ ನಿಮಗೆ ಬೇಕಾದ ವರವನ್ನು ಕೇಳು ಎಂದು ಹೇಳಿದರು ಆಗ ವಿಷ್ಣು ಶಿವನ ಬಳಿ ರಾಕ್ಷಸನನ್ನು ಕೊಲ್ಲಲು ಶಿವನಿಂದ ಅಜೇಯ ಆಯುಧವನ್ನು ಕೇಳಿದನು ಆಗ ಸಂತುಷ್ಟನಾದ ಶಿವ ತಾನೇ ತಯಾರಿಸಿದ ಸುದರ್ಶನ ಚಕ್ರವನ್ನು ವಿಷ್ಣುವಿಗೆ ನೀಡಿದರು ಎಂದು ಪುರಾಣಗಳು ಹೇಳುತ್ತವೆ ವಿಷ್ಣುವು ತನ್ನ ಎಲ್ಲ ಅವತಾರದಲ್ಲೂ ಅನೇಕ ಬಾರಿ ದೇವತೆಗಳನ್ನು ಈ ಚಕ್ರದ ಸಹಾಯದಿಂದಲೇ ರಾಕ್ಷಸರ ದೌರ್ಜನ್ಯದಿಂದ ಕಾಪಾಡಿದರು ಎಂದು ಹೇಳಲಾಗುತ್ತದೆ ಅಲ್ಲದೆ ಸತೀದೇವಿಯು ದೇವಿಯು ತನ್ನ ಪ್ರಾಣವನ್ನು ಕಳೆದುಕೊಂಡಾಗ ಶಿವನು ಸತೀ ದೇಹವನ್ನು ಹೊತ್ತು ದುಃಖದಿಂದ ನಡೆಯುತ್ತಿರುವಾಗ ಶಿವನನ್ನು ದುಃಖದಿಂದ ಹೊರತರುವ ಸಲುವಾಗಿ ಸತೀದೇವಿಯ ದೇಹವನ್ನು ಸುದರ್ಶನ ಚಕ್ರದಿಂದ ಚೂರು ಮಾಡಿದರು ಈ ಚೂರುಗಳು ಅಂದರೆ ಅಂದರೆ ಸತಿಯ ದೇಹದ ಭಾಗಗಳು ಭೂಲೋಕದ ಮೇಲೆ ಬಿದ್ದು ಅವು ಇಂದಿಗೂ ಶಕ್ತಿಪೀಠಗಳಾಗಿ ಪ್ರಸಿದ್ಧಿಯನ್ನು ಪಡೆದಿವೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು